ಸಿರಿಗನ್ನಡ ಸುದ್ದಿ ವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.ಡಬ್ಲ್ಯೂ ಸಿರಿಗನ್ನಡ ಸುದ್ದಿವಾಹಿನಿ .com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2021 ಮಾರ್ಚ್ ತಿಂಗಳ 25 ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ, ಬನ್ನಿ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:29, ಸೂರ್ಯಾಸ್ತ 6:32. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ, ಉತ್ತರಕರ್ಣ ಭವ. ಈ ದಿನದ ಯೋಗ ಸುಕರ್ಮಯೋಗ, ಉಪರಿ ಇರೋದರಿಂದ ಧೃತಿಯೋಗ ಕೂಡ ಈ ದಿನ ಇರುತ್ತೆ. ದಿಕ್ಷೂಲೆ ದಕ್ಷಿಣ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಈ ದಿನ ರಾಹುಕಾಲ ಇರುವಂಥದ್ದು 2:01 3:32. ಗುಳಿಕ ಕಾಲ ಈ ದಿನ 9:27 10:58. ಯಮಗಂಡ ಕಾಲ ಈ ದಿನ ಪ್ರಾತಃಕಾಲ 6:24 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ 10:25-11:14, ಹಾಗೆ 3:18-4:07 ದುರ್ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ 12:03-12:52 ಅಭಿಜಿತ್ ಮುಹೂರ್ತ ಇರುವಂಥದ್ದು. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಹಾಗೆ ಈ ದಿನದ ಹೊರದ ಅಧಿಪತಿ ಗುರು. ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಶುಭಕರವಾದಂತಹ ದಿನ. ಅದರಲ್ಲೂ ಗುರು ಅಂತ ಹೇಳಿದ್ರೆ ಇಲ್ಲಿ ಗುರುಬಲ ಇದ್ದಂಥವರಿಗೆ ಎಂಥ ಕಾರ್ಯಗಳನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರುವೇ ಮುಂದೆ ನಿಂತು ಈ ದಿನದ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ನಡೆಸಿಕೊಡೋದ್ರಿಂದ ಇಲ್ಲಿ ಧನಾತ್ಮಕವಾಗಿ ಒಳ್ಳೆಯ ಆಲೋಚನೆಯಿಂದ ಸಚ್ಚಿಂತನೆಯಲ್ಲಿ ಪ್ರಾರಂಭ ಆಗುವಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣವಾಗುತ್ತೆ. ಹಾಗೆ
ಶುಭಕರವಾಗಿ ಕೂಡ ಅಂತ್ಯವಾಗುವಂಥದ್ದು ಈ ದಿನದ ಕೆಲಸ ಕಾರ್ಯಗಳು. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಪ್ರದೋಷ ಪೂಜೆಯನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗೆ ಸುಪ್ರಸಿದ್ಧವಾದಂತಹ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿಯ ಪಂಚರಥ ಆರಂಭ ಆಗುವಂತಹ ದಿನ ಕೂಡ ಹಾಗೆ ವಿಶೇಷವಾದಂತಹ ದಿನ. ಇನ್ನು ಶನಿವಾರದ ದಿನ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ರಥ ನಡೆಯುವಂಥದ್ದು. ಇನ್ನು 28 ಭಾನುವಾರ ಹುಣ್ಣಿಮೆ, ಇದನ್ನು ಹೋಳಿ ಹುಣ್ಣಿಮೆ, ಕಾಮನ ಹುಣ್ಣಿಮೆ ಅಂತ ಹೇಳ್ತಾರೆ, ಕಾಮದಹನವಾಗುವಂತಹ ದಿನ. ಹಾಗಾಗಿ ಈ ದಿನಗಳ ವಿಶೇಷ ಮಾಹಿತಿಯನ್ನು ಸಿರಿಗನ್ನಡ ಸುದ್ದಿವಾಹಿನಿ ತಮಗಾಗಿ ಪ್ರಸಾರ ಮಾಡ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ, ಇನ್ನು ಈ ದಿನ ವಿಶೇಷವಾಗಿ ನಾವು ಸಪ್ತ ಚಿರಂಜೀವಿಗಳು ಯಾರ್ಯಾರಿದ್ದಾರೆ ಅವರನ್ನು ನೆನೆಸೋದ್ರಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ, ಬನ್ನಿ. ಪ್ರಿವೀಕ್ಷಕರೇ, ನಮ್ಮ ಪುರಾಣಗಳಲ್ಲಿ ನಾವು ಹಲವಾರು ವಿಸ್ಮಯಕಾರಿ ಸಂಗತಿಗಳನ್ನು ಕಾಣ್ತೇವೆ. ಕೆಲವರು ಇದನ್ನು ಗ್ರಂಥಗಳಲ್ಲಿ ಓದಿರಬಹುದು, ಕೇಳಿರಬಹುದು, ಅಥವಾ ಹಿರಿಯರ ಅನುಭವದ ಮಾತುಗಳನ್ನು ನಾವು ತುಲನೆ ಮಾಡಿದಾಗ ಗೊತ್ತಾಗುತ್ತೆ ಹಲವಾರು ಆಶ್ಚರ್ಯಕರವಾದಂತಹ ಸಂಗತಿಗಳು ಕೂಡ ಘಟಿಸಿವೆ ಅಂಥೇಳಿ. ಯಾರಿಗೆ ಪುರಾಣಗಳಲ್ಲಿ ನಂಬಿಕೆ ಇದೆಯೋ ಅಂಥವ್ರಿಗೆ ಇಂತಹ ಸಂಗತಿಗಳು ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಕೆರಳಿಸುವಂಥ ಒಂದು ಸಂಗತಿಯಾಗುತ್ತೆ. ಹಾಗೆ ನಮ್ಮ ಜೀವನವನ್ನು ಸುಮಧುರಗೊಳಿಸಿಕೊಳ್ಳಲಿಕ್ಕೆ ಹಾಗೆ ಸಾರ್ಥಕ್ಯಗೊಳಿಸಿಕೊಳ್ಳಲಿ ಕೂಡ ಈ ಪುರಾಣಗಳಲ್ಲಿ ಇರುವಂತಹ ಕಥೆಗಳಾಗಲಿ ಅಥವಾ ಸಂಗತಿಗಳಾಗಲಿ ನಮಗೆ ವಿಶೇಷವಾದಂತಹ ಮಾರ್ಗದರ್ಶನವನ್ನು ನೀಡುತ್ತೆ. ಹಾಗೆ ಇಂತಹ ಒಂದು ವಿಸ್ಮಯಕಾರಿ ಸಂಗತಿಗಳಲ್ಲಿ ಅಮರತ್ವ ಕೂಡ ಒಂದು. ಇಲ್ಲಿ ಅಮರತ್ವ ಅಂತ ಹೇಳಿದ್ರೆ ಚಿರಂಜೀವಿ, ಚಿರಂಜೀವಿ ಅಂತ ಹೇಳಿದ್ರೆ ಸಾವಿಲ್ಲದಂಥವರು. ಹುಟ್ಟು ಸಾವು ಪ್ರತಿ ಜೀವಿಗೂ ಕೂಡ ಇರುವಂಥದ್ದು, ಇದು ಭಗವಂತನ ಸೃಷ್ಟಿ ನಿಯಾಮಕ. ಆದರೆ ಇಲ್ಲಿ ಕೆಲವರಿಗೆ ಹುಟ್ಟು ಇದೆ, ಏನೋ ಕಾರಣಕ್ಕಾಗಿ ಅವತಾರವನ್ನು ತಾಳಿ ಬಂದಿರ್ತಾರೆ, ಆದರೆ ಅವರಿಗೆ ಅಂತ್ಯ ಅನ್ನುವಂಥದ್ದು ಇಲ್ಲ. ಅಂದರೆ ಈಗಲೂ ಕೂಡ ಅವರು ಪ್ರಸ್ತುತದಲ್ಲೂ ಇದ್ದಾರೆ ಅನ್ನುವಂಥ ಅರ್ಥ ಬರುತ್ತೆ. ಹಾಗೆ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತೆ 7 ಜನ ಚಿರಂಜೀವಿಗಳಿದ್ದಾರೆ. ಇವರೆಲ್ಲರೂ ಕೂಡ ಕಲಿಯುಗದ ಅಂತ್ಯದವರೆಗೂ ಕೂಡ ಬದುಕುವ ವರವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಪುರಾಣಗಳ ಪ್ರಕಾರ ಇಂದಿಗೂ ಕೂಡ ಈ 7 ಜನ ಬದುಕಿದ್ದಾರೆ ಅನ್ನುವಂಥದ್ದು ಉಲ್ಲೇಖ ಆಗಿರುವಂತಹ ವಿಚಾರ. ಹಾಗೆ ಈ 7 ಚಿರಂಜೀವಿಗಳು ಯಾರು ಅನ್ನುವಂಥದ್ದನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ 7 ಜನ ಚಿರಂಜೀವಿಗಳು ಯಾರ್ಯಾರು ಅಂತ ಹೇಳಿದ್ರೆ ಪರಶುರಾಮ, ವಿಭೀಷಣ, ವೇದವ್ಯಾಸ, ಬಲಿಚಕ್ರವರ್ತಿ, ಅಶ್ವತ್ಥಾಮ, ಕೃಪಾಚಾರ್ಯ, ಹಾಗೆ ಹನುಮಂತ. ಈಗ ಈ ಪ್ರತಿಯೊಬ್ಬ ಚಿರಂಜೀವಿಯ ಹಿನ್ನೆಲೆಯನ್ನು ಬಹಳ ಚುಟುಕಾಗಿ ನೋಡೋಣ. ಇದರಿಂದ ನಮಗೆ ಅರ್ಥವಾಗುತ್ತೆ ಅವರ ಚಿರಂಜೀವಿತನ ಎಂತಹದ್ದು, ಯಾಕಾಗಿ ಇದ್ದಾರೆ ಅನ್ನುವಂಥದ್ದನ್ನು. ಪರಶುರಾಮ ವಿಷ್ಣುವಿನ 5ನೇ ಅವತಾರ ಅಂತ ಹೇಳಿ ನಂಬುವ ಪರಶುರಾಮ ತನ್ನ ಪ್ರಾಮಾಣಿಕತೆ ಹಾಗೂ ದೃಢ ನಿಶ್ಚಯದ ಸ್ವಭಾವದಿಂದ ಶಿವನಿಂದ ಚಿರಂಜೀವಿಯಾಗುವಂತಹ ವರವನ್ನು ಪಡ್ಕೊಂಡಿದ್ದಾನೆ. ಸಪ್ತರ್ಷಿಗಳಲ್ಲಿ ಒಬ್ಬರಾದಂತಹ ಜಮದಗ್ನಿಯ ಮಗನಾದಂತಹ ಪರಶುರಾಮ ಕ್ಷತ್ರಿಯ ರಾಜರು ತನ್ನ ತಂದೆಯನ್ನು ಕೊಂದ ಪರಿಣಾಮವಾಗಿ ಭೂಮಿಯ ಮೇಲಿರುವಂತಹ ಪ್ರತಿಯೊಬ್ಬ ಕ್ಷತ್ರಿಯನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅಂದಿನಿಂದ ಭೂಮಿಯ ಮೇಲೆ ಎಲ್ಲ ಕ್ಷತ್ರಿಯರನ್ನು ಕೊಲ್ಲಲು ಪರಶುರಾಮನು ಇಂದಿಗೂ ಕೂಡ ಜೀವಂತವಿದ್ದಾನೆ ಅನ್ನುವಂಥ ನಂಬಿಕೆ ಇದೆ. ಅಂದರೆ ಇಲ್ಲಿ ಎಲ್ಲ ಕ್ಷತ್ರಿಯರು ಯಾರ್ಯಾರು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಇರುವಂಥ ಅಸುರಿ ಭಾವಗಳು, ಅಸುರಿ ಶಕ್ತಿಗಳನ್ನು ಪರಶುರಾಮ ಕೊಲ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಇನ್ನು ವಿಭೀಷಣ, ಲಂಕಾಧಿಪತಿ ರಾವಣನ ಕಿರಿಯ ಸಹೋದರನಾದಂತಹ ವಿಭೀಷಣ ರಾಮಾಯಣದ ರಾಮ ರಾವಣರ ಯುದ್ಧದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾನೆ. ಪ್ರಾಮಾಣಿಕನಾದಂತಹ ವಿಭೀಷಣ ರಾವಣನು ಸೀತೆಯನ್ನು ಲಂಕೆಗೆ ಕರೆದುಕೊಂಡು ಬಂದದ್ದಕ್ಕೆ ಅಸಮಾಧಾನವಾಗಿ ರಾಮನ ಸೈನ್ಯವನ್ನು ಸೇರ್ಕೊಳ್ತಾನೆ. ಅಂದರೆ ರಾಮನ ಕಡೆಗೆ ಸೇರಿ ರಾವಣನನ್ನು ಸಂಹಾರ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ರಾಮನ ಜೊತೆಗೂಡಿ ಸೀತೆಯನ್ನು ರಾವಣನಿಂದ ಮರಳಿ ಪಡೆಯಲು ರಾಮನಿಗೆ ಸಹಾಯ ಮಾಡುವಂಥದ್ದು ವಿಭೀಷಣನ ಬಹಳ ಪ್ರಮುಖವಾದಂತಹ ಕಾರ್ಯವಾಗುತ್ತೆ. ರಾವಣ ಸಂಹಾರದ ನಂತರ ಲಂಕೆಗೆ ರಾಜನಾಗಿ ವಿಭೀಷಣನಿಗೆ ಕಿರೀಟ ಧಾರಣೆ ಮಾಡಲಾಗುತ್ತೆ. ಇಂದಿಗೂ ಕೂಡ ಲಂಕೆಯನ್ನು ಪ್ರಾಮಾಣಿಕವಾಗಿ ಪರಿಪಾಲಿಸ್ತಾ ಇದ್ದಾನೆ, ಹಾಗಾಗಿ ವಿಭೀಷಣ ಬದುಕಿದ್ದಾನೆ ಅನ್ನುವಂಥ ನಂಬಿಕೆ ಕೂಡ ಇದೆ. ವೇದವ್ಯಾಸರು ಮಹಾಭಾರತದ ಕರ್ತೃ ಆಗಿರುವಂತಹ ವೇದವ್ಯಾಸರು ವೇದಗಳನ್ನು ರಚಿಸಿದ್ದಕ್ಕೆ ಪ್ರಸಿದ್ಧರಾಗಿದ್ದಾರೆ. ವೇದಗಳ ರಚನೆಯ ನಂತರ ಶ್ರೀಮದ್ ಭಾಗವತವನ್ನು ನಾರದ ಮುನಿಗಳ ಸಲಹೆಯಂತೆ ವ್ಯಾಸರು ರಚಿಸುತ್ತಾರೆ.
ದ್ವಾಪರ ಯುಗದಿಂದ ವೇದವ್ಯಾಸರು ಕಲಿಯುಗದ ಕೊನೆಯವರೆಗೂ ಕೂಡ ಇರ್ತಾರೆ ಅನ್ನುವಂಥ ನಂಬಿಕೆ ಹಾಗೂ ಉಲ್ಲೇಖಗಳು ಕೂಡ ಪುರಾಣದಲ್ಲಿವೆ. ಬಲಿಚಕ್ರವರ್ತಿ ವೀರೋಚನನ ಮಗ, ಹಾಗೆ ಪ್ರಹ್ಲಾದನ ಮೊಮ್ಮಗನಾದಂಥ ಬಲಿಚಕ್ರವರ್ತಿ ಅಸುರರ ರಾಜ, ಆದರೆ ಉತ್ತಮ ಆಡಳಿತಗಾರ. ವಾಮನ ಅವತಾರದಲ್ಲಿ ಭಗವಾನ್ ವಿಷ್ಣುವು ಆಗಮಿಸಿ ಬಲಿಚಕ್ರವರ್ತಿಯ ನಿಷ್ಠೆಯನ್ನು ಪರೀಕ್ಷೆ ಮಾಡ್ತಾನೆ. ಕರುಣಾಮಯಿ ರಾಜನಾದಂತಹ ಬಲಿಚಕ್ರವರ್ತಿಗೆ ತಾನು ಕಾಲಿಡುವಂತಹ 3 ಪಾದದಷ್ಟು ಭೂಮಿಯನ್ನು ದಾನ ಮಾಡಬೇಕು ಅಂತ ಹೇಳಿ ವಾಮನ ವೇಷದಲ್ಲಿ ಇದ್ದಂತಹ ವಿಷ್ಣು ಕೇಳ್ತಾನೆ. ಅದಕ್ಕೆ ಬಲಿಚಕ್ರವರ್ತಿ ಸಹ ಒಪ್ಪಿಕೊಳ್ತಾನೆ. ಆದರೆ ತನ್ನ ವಿಶ್ವರೂಪದಿಂದ ವಿಷ್ಣು ಒಂದು ಹೆಜ್ಜೆ ಭೂಮಿಯಲ್ಲಿಯೂ ಮತ್ತೊಂದು ಹೆಜ್ಜೆಯನ್ನು ಆಕಾಶದಲ್ಲಿಯೂ ಇಡ್ತಾನೆ. ತನ್ನ 3ನೇ ಹೆಜ್ಜೆ ಇಡಲು ಸ್ಥಳ ಇಲ್ಲದೆ ಮಹಾ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳಕ್ಕೆ ತುಳಿತಾನೆ. ಅಲ್ಲಿ ನೆಲೆಸುವಂತೆ ವಿಷ್ಣುವು ಆಶೀರ್ವಾದವನ್ನು ಮಾಡ್ತಾನೆ. ಅವನ ತ್ಯಾಗವನ್ನು ಮೆಚ್ಚಿದಂತಹ ವಿಷ್ಣು ಅವನಿಗೆ ಅಮರತ್ವದ ವರವನ್ನು ನೀಡ್ತಾನೆ. ಇಂದಿಗೂ ಕೂಡ ಪ್ರತಿ ವರ್ಷ ಬಲಿಚಕ್ರವರ್ತಿ ಬಲಿಪಾಡ್ಯಮಿಯ ದಿನದಂದು ತನ್ನ ಪ್ರಜೆಗಳನ್ನು ನೋಡಿಕೊಂಡು ಹೋಗಲಿಕ್ಕೆ ಭೂಲೋಕಕ್ಕೆ ಬರ್ತಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಅದಕ್ಕಾಗಿ ರಾಜನನ್ನು ಬರಮಾಡಿಕೊಳ್ಳಲಿಕ್ಕೆ ಈ ಬಲಿ ಕೋಟೆಯನ್ನು ಕಟ್ಟುವಂಥದ್ದು. ಹಾಗಾಗಿ ಬಲಿಚಕ್ರವರ್ತಿಯನ್ನು ಬಹಳ ವಿಶೇಷ ರೀತಿಯಲ್ಲಿ ಸ್ವಾಗತವನ್ನು ಕೋರಿ ಅವನನ್ನು 2ನೇ ದಿನ ಕಳಿಸಿಕೊಡುವಂಥದ್ದು ಕೂಡ ಇದೆ. ಇನ್ನು ಅಶ್ವತ್ಥಾಮ, ಗುರು ದ್ರೋಣಾಚಾರ್ಯರ ಮಗನಾದಂಥ ಅಶ್ವತ್ಥಾಮ ಮಹಾನ್ ಯೋಧ. ಪಾಂಡವರಿಗೆ ಮಾರ್ಗದರ್ಶಕರಾಗಿದ್ದ ಅಶ್ವತ್ಥಾಮ ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧವೇ ಹೋರಾಡಬೇಕಾದಂತಹ ಪರಿಸ್ಥಿತಿ ಬಂತು. ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಉತ್ತರೆಯ ಗರ್ಭದಲ್ಲಿದ್ದಂತಹ ಮಗುವನ್ನು ಕೊಂದ ಪರಿಣಾಮ ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾಗ್ತಾನೆ. ಅಶ್ವತ್ಥಾಮನು ಕಲಿಯುಗ ಅಂತ್ಯದವರೆಗೆ ಭೂಮಿಯಲ್ಲಿಯೇ ನೆಲೆಸುವಂತೆ ಶ್ರೀಕೃಷ್ಣನು ಶಾಪ ನೀಡಿದ ಪರಿಣಾಮ ಕುರುಕ್ಷೇತ್ರ ಯುದ್ಧದಲ್ಲಿಯ ಗಾಯಗಳೊಂದಿಗೆ ಅಶ್ವತ್ಥಾಮ ಇಂದಿಗೂ ಕೂಡ ಭೂಮಿಯಲ್ಲಿ ಸಂಚರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇದನ್ನು ಪುರಾಣಗಳು ಕೂಡ ಉಲ್ಲೇಖ ಮಾಡಿವೆ. ಇನ್ನು ಕೃಪಾಚಾರ್ಯ, ಕೃಪಾಚಾರ್ಯನು ಬ್ರಹ್ಮನ 4ನೇ ಅವತಾರ ಅನ್ನುವಂಥ ಒಂದು ನಂಬಿಕೆ ಇದೆ. ಕುರುಕ್ಷೇತ್ರದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದಂತಹ ಕೃಪಾಚಾರ್ಯರು ಯುದ್ಧದ ನಂತರ ಜೀವಂತವಾಗಿ ಉಳಿದ ಕೆಲವೇ ಕೆಲವು ಕೌರವರ ಯೋಧರಲ್ಲಿ ಒಬ್ಬರು ಇವರು. ಯುದ್ಧದ ನಂತರ ಪಾಂಡವರಿಗೆ ಶರಣಾಗ್ತಾರೆ. ಹಸ್ತಿನಾಪುರಕ್ಕೆ ತೆರಳಿ ಅಲ್ಲಿ ಕೃಪಾಚಾರ್ಯರು ಅರ್ಜುನನ ಮೊಮ್ಮಗನಾದಂತಹ ಪರೀಕ್ಷಿತನ ಮಾರ್ಗದರ್ಶಕರಾಗ್ತಾರೆ. ಹಾಗಾಗಿ ಕೃಪಾಚಾರ್ಯರು ಈಗಲೂ ಕೂಡ ಇದ್ದಾರೆ. ನಮಗೆ ಸನ್ಮಾರ್ಗವನ್ನು ತೋರಿಸಲಿಕ್ಕೆ ಅವರೇ ಕಾರಣಕರ್ತರು ಅನ್ನುವಂಥ ಒಂದು ಮಾತು ಕೂಡ ಇದೆ. ಇನ್ನು ಹನುಮಂತ, ಅಂಜನಾ ದೇವಿಯ ಪುತ್ರನಾದಂಥ ರಾಮನ ಬಂಟ ಹನುಮ ರಾಮನ ಅತ್ಯುನ್ನತ ಭಕ್ತರಲ್ಲಿ ಒಬ್ಬ. ರಾವಣ ಸಂಹಾರದ ನಂತರ ಅಯೋಧ್ಯೆಗೆ ಹನುಮಂತನು ತೆರಳ್ತಾನೆ. ಅಲ್ಲಿ ರಾಮನು ಹನುಮಂತನಿಗೆ ಅವನು ಮಾಡಿದಂತಹ ಸಹಾಯಕ್ಕಾಗಿ ಉಡುಗೊರೆಯನ್ನು ನೀಡಲು ಬಯಸಿದಾಗ ಅವುಗಳನ್ನು ತಿರಸ್ಕರಿಸಲು ನಿರಾಕರಿಸಿದಂತಹ ಹನುಮಂತನು ರಾಮದೇವರ ಪಾದದಲ್ಲಿ ಸ್ವಲ್ಪ ಸ್ಥಳವನ್ನು ನೀಡುವಂತೆ ಕೇಳಿಕೊಳ್ತಾನೆ. ಆದ್ದರಿಂದ ಪ್ರಭಾವಿತನಾದಂತಹ ರಾಮ ಹನುಮಂತನಿಗೆ ಚಿರಂಜೀವಿ ಆಗುವಂತೆ ಆಶೀರ್ವಾದವನ್ನು ಮಾಡ್ತಾನೆ. ಎಲ್ಲಿಯವರೆಗೆ ಭೂಮಿಯಲ್ಲಿ ರಾಮಭಕ್ತರು ಇರ್ತಾರೋ ಅಲ್ಲಿಯವರೆಗೂ ಕೂಡ ಹನುಮಂತನು ಭೂಮಿಯಲ್ಲಿ ಸಂಚರಿಸ್ತಾನೆ ಅನ್ನುವಂಥ ನಂಬಿಕೆ ಇದೆ. ಅದಕ್ಕಾಗಿ ಗ್ರಾಮಗಳಲ್ಲೂ ಕೂಡ ಹನುಮನ ಗುಡಿ ಇದೆ. ಪ್ರತಿ ಭಗವನ್ನಾಮ ಸಂಕೀರ್ತನೆಯಲ್ಲಿ ಹನುಮಂತನ ಸ್ಮರಣೆಯನ್ನು ಮಾಡುವಂಥವರು ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಹನುಮಂತ ಭೂಮಿಯಲ್ಲಿ ಇನ್ನೂ ಕೂಡ ನೆಲೆಸಿದ್ದಾನೆ ಅನ್ನುವಂಥ ಒಂದು ನಂಬಿಕೆ, ಹಾಗೆ ಪುರಾಣಗಳು ಕೂಡ ಉಲ್ಲೇಖಿಸಿರುವಂತಹ ಮಾತು ಇಲ್ಲಿ ಗಮನಾರ್ಹ. ಹಾಗಾಗಿ ವೀಕ್ಷಕರೇ, ಈಗಾಗಲೇ ಹೇಳಿದಾಗೆ ಈ 7 ಚಿರಂಜೀವಿಗಳು ಭೂಲೋಕದಲ್ಲಿ ಇದ್ದಾರೆ. ನಮಗೆ ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಅಂಶದ ರೂಪದಲ್ಲಿ ಬಂದು ನಮಗೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾದಂಥ ಒಳ್ಳೆಯ ಕೆಲಸಕ್ಕೆ 4 ಜನರಿಗೆ ಉಪಕಾರ ಆಗುವಂತಹ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವರ ಪರೋಕ್ಷವಾದಂತಹ ಪ್ರೇರೇಪಣೆ ಮಾರ್ಗದರ್ಶನ ನಮಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ 7 ಚಿರಂಜೀವಿಗಳನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ಕೂಡ ಉತ್ತಮವಾದಂಥ ಫಲವನ್ನು ನಾವು ಪಡ್ಕೊಳ್ತೀವಿ. ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವ ಮೊದಲು ನಾವು ಚಿರಂಜೀವಿಗಳನ್ನು ಸ್ಮರಣೆ ಮಾಡಿಕೊಳ್ತೀವಿ. ಇದು ನಮ್ಮ ಸಂಸ್ಕೃತಿಯಲ್ಲಿ ಬಂದಂತಹ ಅವಿಭಾಜ್ಯವಾದಂಥ ಜೀವನ ಕ್ರಮ. ಹಾಗಾಗಿ ವೀಕ್ಷಕರೇ, ತಾವು ಕೂಡ 7 ಚಿರಂಜೀವಿಗಳನ್ನು ಸ್ಮರಣೆ ಮಾಡ್ತಾ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ. ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ.
ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರಫಲದ ಯೋಗ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಗ್ರಹಗತಿಗಳು ನಿಮಗೆ ಮಿಶ್ರಫಲವನ್ನು ತೋರಿಸ್ತಾ ಇವೆ. ಕೆಲವು ವಿಷಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯಬೇಕಾಗಬಹುದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥದ್ದೊಂದು, ಆದರೆ ನೀವು ಮಾಡ್ತಾ ಇರುವಂಥ ಕೆಲಸ ಇನ್ನೊಂದು. ಒಂದಕ್ಕೊಂದು ತಾಳೆ ಇಲ್ಲ, ಸಂಬಂಧ ಇಲ್ಲ, ಆದರೂ ಕೂಡ ಅನಿವಾರ್ಯವಾಗಿ ಅಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ದಾಕ್ಷಿಣ್ಯಕ್ಕೋ, ಬಲವಂತಕ್ಕೋ, ಒತ್ತಾಯಕ್ಕೋ, ಪ್ರಭಾವಕ್ಕೋ, ಏನೋ ಒಂದಕ್ಕೆ ಈ ದಿನ ನೀವು ಮಣಿಯಬೇಕಾಗುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆ ಉಂಟಾಗುವಂಥದ್ದು, ತೀವ್ರ ಪೈಪೋಟಿ ಇದೆ ಈ ದಿನದಲ್ಲಿ. ನೀವು ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರಿ, ಸ್ವಂತ ಬಿಸಿನೆಸ್ಸನ್ನು ಮಾಡ್ತಾ ಇರಿ, ಉದ್ಯೋಗ ಮಾಡ್ತಾ ಇರಿ, ಯಾವುದೇ ಒಂದು ಕ್ಷೇತ್ರ ಇದ್ದರೂ ಕೂಡ ಅಲ್ಲಿ ಪೈಪೋಟಿಯನ್ನು ಎದುರಿಸಬೇಕಾಗತ್ತೆ. ಅಂಥ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಆದರೆ ಕೆಲವೊಮ್ಮೆ ಸೋಲನ್ನು ಒಪ್ಪಿಕೊಳ್ಳುವಂಥ ಒಂದು ಮನಸ್ಥಿತಿ ನಿಮಗೆ ಬರಬಹುದು. ಈ ದಿನದಲ್ಲಿ ನಿಮ್ಮ ಬಗ್ಗೆ ಗಾಳಿ ಮಾತು ಹುಟ್ಟುವಂಥ ಸಾಧ್ಯತೆಗಳಿದೆ. ಆದ್ದರಿಂದ ಅಂಥ ವ್ಯಕ್ತಿಗಳ ಬಗ್ಗೆ, ಅಂಥ ಸುದ್ದಿಗಳ ಬಗ್ಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಡಿ. ಇದು ಸ್ವಲ್ಪ ಆಘಾತವಾಗುವಂತಹ ಸಂದರ್ಭ. ಹಾಗೆ ಇತರರ ಆಶ್ವಾಸನೆಗಳನ್ನು ಈ ದಿನ ನಂಬಿಕೊಂಡು ನಿಮ್ಮ ದಿನವನ್ನು ಹಾಳು ಮಾಡಿಕೊಳ್ಬೇಡಿ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ವಸಾಮರ್ಥ್ಯದಿಂದ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಮುಂದುವರಿಸುವಂಥದ್ದು ಉತ್ತಮ. ಸ್ತ್ರೀಯರಿಗೆ ಅತ್ಯುತ್ತಮ ದಿನ, ಧನಲಾಭ ಆಗುವಂತಹ ದಿನ ಇದು. ಹಾಗೆ ವಸ್ತ್ರಗಳ ಅಥವಾ ಒಡವೆಗಳ ಒಂದು ಚಿಂತೆ ಮೂಡುವಂಥದ್ದು, ಹಾಗೆ ಆ ವಸ್ತುಗಳನ್ನು, ಅಮೂಲ್ಯ ವಸ್ತುಗಳನ್ನು ಜೋಪಾನ ಮಾಡುವಂಥದ್ದು ಕೂಡ ಅಗತ್ಯವಾಗಿದೆ. ಇನ್ನು ಮಾತಿನಿಂದ ಕಾರ್ಯವನ್ನು ಜಯಿಸ್ಕೊಳ್ತೀರಿ ಈ ದಿನ. ಹಾಗಾಗಿ ಮಾತೆ ಪ್ರಮುಖ ಅಸ್ತ್ರವಾಗಿ ನಿಮಗೆ ಹೊರಹೊಮ್ಮುವಂಥದ್ದು. ಉತ್ತಮ ಮಾತು ನಿಮ್ಮ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗೋದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಗುಪ್ತವಾದಂತಹ ಆಲೋಚನೆಗಳೇನಾದರೂ ಬಂದರೆ ಅದನ್ನು ನೀವು ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ, ಹಾಗೆ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡೋದರಿಂದ ಅತ್ಯುತ್ತಮ ಫಲವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಅದರಲ್ಲೂ ಚಂದ್ರ ಕೀರ್ತಿ ಸ್ಥಾನದಲ್ಲಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ ಉತ್ತಮವಾದಂತಹ ಒಂದು ಕೀರ್ತಿ, ಸನ್ಮಾನ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಹಾಗೆ ಆರ್ಥಿಕವಾಗಿ ನಿಮ್ಮ ಸ್ಥಾನದ ಸಂಪೂರ್ಣವಾಗಿ ಅರಿವಿರೋದ್ರಿಂದ ಹೊಸ ವ್ಯಾಪಾರ ವ್ಯವಹಾರ ಬಂಡವಾಳ ಹೂಡುವಂಥದ್ದು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಏಕೆಂದರೆ ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ಉತ್ತಮ ಯೋಜನೆ ಈ ದಿನ ರೂಪುಗೊಳ್ಳುವಂಥದ್ದು. ಸ್ವಲ್ಪ ಮಟ್ಟಿನ ಮೋಜು, ಮಸ್ತಿ, ಒಂದು ಮನರಂಜನೆ ಈ ದಿನ ನಿಮಗೆ ಲಾಭವನ್ನು ತರುತ್ತೆ. ಅದರಲ್ಲೂ ಶುಭಕರವಾದಂತಹ ದಿನ ಆದ್ದರಿಂದ ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಶುಭವನ್ನು, ಲಾಭವನ್ನು ಕಾಣ್ತೀರಿ. ತುಂಬ ಸಂತೋಷ ಉಂಟಾಗುವಂತಹ ದಿನ ಇದು. ಹಾಗೆ ಯಾವುದಾದರೂ ಒಂದು ಉತ್ತಮ ಹವ್ಯಾಸ ಇದ್ದರೆ ಅದನ್ನು ಮುಂದುವರಿಸಿ. ಏಕೆಂದರೆ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ, ಹಾಗೆ ಜ್ಞಾನ ಸಂಪಾದನೆಗೆ ಉತ್ತಮವಾದಂತಹ ಹವ್ಯಾಸಗಳೇ ನಿಮ್ಮ ಸಂಗಾತಿಯಾಗಿ ಪರಿಣಮಿಸುವಂಥದ್ದು. ಈ ದಿನ ನಿಮ್ಮ ಒಂದು ಕೌಶಲ್ಯದ ಬಗ್ಗೆ ಆಗಲಿ, ನಿಮ್ಮತನದ ಬಗ್ಗೆ ಆಗಲಿ, ನಿಮ್ಮ ಪೌರುಷತ್ವದ ಬಗ್ಗೆ ಆಗಲಿ, ನಿಮ್ಮ ಸಾಧನೆಯ ಬಗ್ಗೆ ಆಗಲಿ ಈ ದಿನ ಯಾರೊಂದಿಗೂ ಹೆಚ್ಚು ಹಂಚಿಕೊಳ್ಬೇಡಿ. ಯಾಕೆಂದರೆ ಅವರಿಗೆ ನಿಮ್ಮ ಸಾಧನೆಯ ಬಗ್ಗೆ ಯಾವುದೂ ಅರಿವಿಲ್ಲ. ಹಾಗಾಗಿ ನೀವು ಹೇಳುವಂಥದ್ದು ನಿರರ್ಥಕವಾಗುತ್ತೆ. ಹಾಗಾಗಿ ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ನಿಮ್ಮ ಒಂದು ಸಾಧನೆಯ ಮಟ್ಟ ಏನಿದೆಯೋ ಅದನ್ನು ಗುಟ್ಟಾಗಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವಿದ್ಯಾರ್ಥಿಗಳಾಗಲಿ, ಯುವಕರು, ಯುವತಿಯರು ಯಾವುದೇ ಒಂದು ದುಸ್ಸಾಹಸವನ್ನು ಮಾಡಬೇಡಿ. ಅದರಲ್ಲೂ ಪ್ರಯಾಣ ಸಂದರ್ಭದಲ್ಲಿ ಮಾಡುವಂಥ ಒಂದು ಅಡ್ವೆಂಚರಸ್ ಆಗಿರೋ ಆ್ಯಕ್ಟಿವಿಟಿ ಏನಿದೆ ಇದನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು ಉತ್ತಮ. ಇನ್ನು ಪ್ರಗತಿ ನಿಮ್ಮ ಇಚ್ಛೆಯಂತೆ ಇರುವಂಥದ್ದು, ಅದು ಬಹಳ ವಿಶೇಷವಾಗಿ ಆಗುತ್ತೆ. ಹಾಗೆ ಒಂದು ಉತ್ತಮವಾದಂಥ, ಹಾಗೆ ವಿಶೇಷವಾದಂಥ, ಗಾಬರಿ ಹುಟ್ಟಿಸುವಂಥ ಒಂದು ಸ್ಥಳ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಒಂದು ಶಿಫ್ಟಿಂಗ್ ಅನ್ನುವಂಥದ್ದು ಇದೆ. ಹಾಗೆ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ವಯಂಕೃತ ಅಪರಾಧಗಳು ಜರುಗುವಂತಹ ದಿನ ಇದು. ನೀವೇ ನೀವಾಗಿ ಮಾಡಿಕೊಳ್ಳುವಂಥದ್ದು ಇದು ನಿಮಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪಶ್ಚಾತ್ತಾಪವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಇನ್ನು ವ್ಯಾಪಾರ ವ್ಯವಹಾರಗಳು, ನಿಮ್ಮ ಬಿಸಿನೆಸ್ಸು ಚೆನ್ನಾಗಿ ನಡೆಯುತ್ತೆ.
ಸಾಧಾರಣವಾಗಿ ನಿಮಗೆ ಉತ್ತಮವಾದಂತಹ ಪ್ರತಿಫಲ ಈ ದಿನ ಸಿಕ್ಕುವಂಥದ್ದು, ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡುವಂಥದ್ದು ಕೂಡ ಈ ದಿನದ ಆದಾಯದಲ್ಲಿದೆ. ಇನ್ನು ಯಾವುದೇ ಒಂದು ದೋಷಗಳೇನಾದರೂ ಕಂಡರೆ, ಆರೋಗ್ಯದ ಸಮಸ್ಯೆಗಳು ಅನ್ನುವಂಥ ನಿಟ್ಟಿನಲ್ಲಿ ಉಪಶಮನ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಆದಷ್ಟು ಬೇಗ ಅದರ ಕಡೆ ಗಮನವನ್ನು ಕೊಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ಅತ್ಯುತ್ತಮ ಫಲವನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸೌಹಾರ್ದದ ಸಂಬಂಧದಿಂದ ನೆಮ್ಮದಿ ಸಿಕ್ಕುವಂಥದ್ದು. ಹಾಗಾಗಿ ಉತ್ತಮವಾದಂತಹ ಹೊಂದಾಣಿಕೆ ಇದ್ದರೆ ಈ ದಿನ ತುಂಬ ಸಂತೋಷ ನೆಮ್ಮದಿ ಎನ್ನುವಂಥದ್ದು ಇದೆ. ಹಾಗೆ ನಿಮ್ಮದೇ ತನವನ್ನು ಮುಂದೆ ಮಾಡಿ, ಎಲ್ಲರೂ ನಿಮ್ಮಂತೆ ನಡೆಯಲಿ ಅನ್ನುವಂಥ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ನಿಮ್ಮ ಸಂತೋಷಕ್ಕೆ ಹಿನ್ನಡೆ ಉಂಟಾಗುವಂಥದ್ದಾಗುತ್ತೆ. ಹಾಗಾಗಿ ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಈ ದಿನ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಪಾಲುದಾರರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ಅಗತ್ಯ. ಅಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗತ್ತೆ, ಆದರೆ ಪೂರ್ಣವಾಗಿ ಅವರನ್ನು ಕೂಡ ಇದರಲ್ಲಿ ತೊಡಗಿಸ್ಕೊಳ್ಳಿ. ಹಾಗಾಗಿ ಒಂದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಇರುತ್ತೆ. ಅವ್ರಿಗೂ ಕೂಡ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರಬೇಕಿದ್ರೆ ಈ ದಿನ ನೀವು ಇಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಬೇಕು. ಇನ್ನು ಕುಟುಂಬದಲ್ಲಿ ಅನಾರೋಗ್ಯವನ್ನು ಕಡೆಗಣಿಸಬೇಡಿ. ಯಾರೋ ಒಬ್ಬರಿಗಾಗುವಂಥ ಅನಾರೋಗ್ಯ ಏನಿದೆ, ಸ್ವಲ್ಪ ಅಟೆನ್ಷನ್ ಕೊಡುವಂಥ ಅಗತ್ಯ ಇದೆ. ಹಾಗೆ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಈ ದಿನ ವಿಶೇಷವಾಗಿ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ಸಂದರ್ಭ, ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಖರ್ಚು ಅತಿಯಾಗದಂತೆ ನೋಡಿಕೊಳ್ಳುವಂಥ ಒಂದು ಜಾಣ್ಮೆ ಪ್ರದರ್ಶನ ಮಾಡಬೇಕಾಗಿದೆ ನೀವು. ಇನ್ನು ಪ್ರೀತಿ ಪ್ರೇಮ ವಿಚಾರಗಳು ಬಹಳ ಪೀಕಲ್ಲಿರುವಂಥದ್ದು, ಹೈಯೆಸ್ಟ್ ಲೆವೆಲ್ಲಿದೆ. ಅದರಲ್ಲೂ ಪ್ರೇಮಿಗಳಿಗೆ ಉತ್ತಮವಾದಂತಹ ದಿನ, ನಿಮಗೆ ಏನು ಬೇಕು ಬೇಡ ಅನ್ನುವಂಥದ್ದನ್ನು ನೀವು ಹೇಳಿಕೊಳ್ಳುವಂಥ ದಿನ. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಸಣ್ಣ ಮಟ್ಟದಲ್ಲಿ ಸಂಶಯ ಪ್ರಾರಂಭ ಆಗೋದ್ರಿಂದ ಇದು ಮನಸ್ಸಿಗೆ ಚಿಂತೆಯನ್ನು ತರಿಸುತ್ತೆ. ಹಾಗೆ ದುಶ್ಚಟಗಳಿಂದ ಸ್ವಲ್ಪ ತೊಂದರೆಗಳು ಕೂಡ ಉಂಟಾಗುವಂಥದ್ದು, ಸ್ನೇಹಿತರ ಪ್ರಭಾವ ಇದೆ. ಹಾಗಾಗಿ ಯಾವುದೇ ಒಂದು ಸಣ್ಣ ವೀಕ್ನೆಸ್ ಇದ್ದರೂ ಈ ದಿನ ಅದಕ್ಕಾಗಿ ನೀವು ಸೋಲ್ಬೇಕಾಗತ್ತೆ. ಇನ್ನು ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಸ್ವಲ್ಪ ಮುನ್ನಡೆ ಸಾಧಿಸಲಿಕ್ಕೆ ಅವಕಾಶ ಇದೆ, ಆದರೆ ಸೋಮಾರಿತನ ಆ ಅವಕಾಶವನ್ನು ತಿಂದು ಹಾಕತ್ತೆ. ಇನ್ನು ಸೌಂದರ್ಯವರ್ಧಕ ವಸ್ತುಗಳಿಂದ ಸ್ವಲ್ಪ ತೊಂದರೆ ಅನಾರೋಗ್ಯಗಳು ಉಂಟಾಗುವಂಥದ್ದು. ಆದ್ದರಿಂದ ಆದಷ್ಟು ಈ ಸೌಂದರ್ಯವರ್ಧಕಗಳನ್ನು, ಅದರಲ್ಲೂ ಆರ್ಟಿಫಿಷಿಯಲ್ ಆಗಿರುವಂಥದ್ದು, ಅದು ತುಂಬ ಕೆಮಿಕಲ್ಸು ಅಂಥದ್ದನ್ನು ಯೂಸ್ ಮಾಡಿರುವಂಥದ್ದು ನಿಮ್ಮ ಆರೋಗ್ಯಕ್ಕೆ ಅಷ್ಟು ಸೂಟ್ ಆಗಲ್ಲ. ಅನುಸಂಧಾನ ಮಾಡಿಕೊಳ್ಳಿ. ಆದಷ್ಟು ಅಂಥ ವಸ್ತುಗಳನ್ನು ಬಳಕೆ ಮಾಡುವಂಥದ್ದನ್ನು ನೀವು ತ್ಯಜಿಸಬೇಕಾಗತ್ತೆ. ಇದರಿಂದ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಈ ದಿನ ಬರಬಹುದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಲಕ್ಷ್ಮೀ ಅಮ್ಮನವರ ದರ್ಶನವನ್ನು ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪರಿಪೂರ್ಣತೆಯ ದಿನ. ನಿಮ್ಮ ಯಾವುದೇ ಕೆಲಸವನ್ನು ನಿಮ್ಮ ಇಚ್ಛೆಯಂತೆ, ನಿಮ್ಮ ನಿರೀಕ್ಷೆಯಂತೆ, ಹಾಗೆ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸುವಂತಹ ರೀತಿಯಲ್ಲಿ ಪೂರ್ಣಗೊಳಿಸ್ತೀರಿ. ಇದು ಎಷ್ಟೋ ವೇಳೆ ಇಂಥ ಒಂದು ಪರಿಸ್ಥಿತಿ ಬಂದಿಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ ಅತೃಪ್ತಿ ಅನ್ನುವಂಥದ್ದು ಇದೆ, ಆದರೆ ಈ ದಿನ ಮಾಡುವಂಥ ಕೆಲಸ ಸಣ್ಣ ಕೆಲಸವೇ ಆಗಲಿ, ಸ್ವಲ್ಪ ಕೆಲಸವೇ ಆಗಲಿ, ನಿಮಗೆ ತುಂಬ ತೃಪ್ತಿಯನ್ನು ತರುವಂಥದ್ದು. ಹಾಗಾಗಿ ಯಾವ ಸಂದರ್ಭದಲ್ಲಾಗಲಿ ತೃಪ್ತಿಯನ್ನು ಪಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಆರಂಭ ಮಾಡಿ. ಮನಸ್ಸಿಗೆ ಸಂತೋಷ ಆದರೆ ಅಷ್ಟೇ ಸಾಕು, ಅದರಿಂದ ಬರುವಂಥ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಇನ್ನು ಈ ದಿನ ವಿಶೇಷವಾಗಿ ಕೆಲಸದ ಮೇಲೆ ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ನಿಗಾ ಇಡಬೇಕಾಗುತ್ತೆ, ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕು. ಇನ್ನು ಮುಖ್ಯವಾದಂತಹ ಕೆಲಸಕ್ಕೆ ಈ ದಿನ ಸ್ವಲ್ಪ ಅನುಕೂಲಕರವಾದಂತಹ ಪರಿಸ್ಥಿತಿ ಇರೋದರಿಂದ ಮುಂದುವರಿಸಿ ಉತ್ತಮ ಫಲವನ್ನು ನೀವು ಪಡ್ಕೊಳ್ತೀರಿ. ಇನ್ನು ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನೆನಪಿರಬೇಕು ಈ ದಿನದಲ್ಲಿ. ಕಾರ್ಯಕ್ಷೇತ್ರದಲ್ಲಿ ವಾದಗಳಿಗೆ ಆಸ್ಪದವನ್ನು ಕೊಡಬೇಡಿ, ಚರ್ಚೆಯನ್ನು ಮಾಡಬೇಡಿ. ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ, ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ಉದ್ಯೋಗ, ನೆರೆಹೊರೆಯವರಿಂದ ಯಾವ ವಿಚಾರವನ್ನು ಕೂಡ ಈ ದಿನ ಪ್ರಸ್ತಾಪವನ್ನು ಮಾಡಬೇಡಿ. ಅದರ ಬದಲು
ಸ್ವಲ್ಪ ವಿವೇಚನೆಯಿಂದ ವಿವೇಕದಿಂದ ಇರುವಂಥದ್ದು ಉತ್ತಮ. ಇನ್ನು ಸ್ನೇಹಿತರ ಜೊತೆ ಸೇರಿದಾಗ ಸ್ವಲ್ಪ ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಒಬ್ರಿಗೊಬ್ಬರು ಸೇರಿದಾಗ ಒಂದೊಂದು ಮಾತನ್ನು ಸೇರಿಸ್ತೀರಿ, ಆಗ ಅಂಥ ಆಲೋಚನೆಗಳನ್ನು ಈ ದಿನ ಮಾಡುವಂಥ ಮೊದಲು ಯೋಚನೆಯನ್ನು ಮಾಡಿ ಮುಂದುವರಿಸಿ. ಇನ್ನು ಸ್ತ್ರೀಯರಿಂದ ಸ್ವಲ್ಪ ಬಾಧೆಗೆ ಒಳಪಡುವಂಥ ಸಂದರ್ಭ ಇದು. ಹಾಗಾಗಿ ಹೆಣ್ಣು ಮಕ್ಕಳನ್ನು ಆದಷ್ಟು ಗೌರವದಿಂದ ಕಾಣುವಂಥದ್ದು, ಅವರಿಗೆ ಕೊಡಬೇಕಾದಂಥ ಒಂದು ಡ್ಯೂ ರೆಸ್ಪೆಕ್ಟ್ ಏನಿದೆ, ಗೌರವ, ಅದನ್ನು ಸಂದಾಯ ಮಾಡಿದ್ರೆ ಸಾಕು. ಹಾಗೆ ಈ ದಿನದಲ್ಲಿ ಸ್ವಂತ ವ್ಯವಹಾರದಲ್ಲಿ ಲಾಭ ಇದೆ, ಓನ್ ಬಿಸ್ನೆಸ್ಸಲ್ಲಿ ಲಾಭ ಮಾಡ್ಕೊಳ್ತೀರಿ, ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಕಿರಿಕಿರಿ ತಪ್ಪಿಲ್ಲ ಈ ದಿನ ಕೂಡ. ಇನ್ನು ಗುಪ್ತ ವ್ಯವಹಾರಗಳಿಂದ ಸ್ವಲ್ಪ ತೊಂದರೆ ಉಂಟಾಗ್ಬೋದು, ಹಾಗಾಗಿ ಯಾವುದೇ ವ್ಯವಹಾರವನ್ನು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಮಾಡಿ, ಗುಪ್ತವಾಗಿ ನಿಮ್ಮ ತಂದೆ ತಾಯಿಗೆ ಗೊತ್ತಾಗದಂತೆ, ನಿಮ್ಮ ಪಾರ್ಟ್ನರ್ಗೆ ಗೊತ್ತಾಗದಂತೆ, ಪತಿಗೆ ಪತ್ನಿಗೆ ಅಥವಾ ಮಕ್ಕಳಿಗೆ ಗೊತ್ತಾಗದಂತೆ ಮಾಡುವಂಥ ಈ ರಹಸ್ಯ ವ್ಯವಹಾರಗಳು ಸ್ವಲ್ಪ ತೊಂದರೆಯನ್ನು ತರುತ್ತೆ. ಹಾಗಾಗಿ ಟ್ರಾನ್ಸ್ಪರೆಂಟಾಗಿರುವಂಥದ್ದು ಉತ್ತಮ. ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಹಾಗೆ ವಿಶೇಷವಾಗಿ ದತ್ತಾತ್ರೇಯ ಸ್ತೋತ್ರವನ್ನು ಪಠಣೆ ಮಾಡಿ. ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿರುವಂಥ ನಿಮ್ಮ ಇಷ್ಟವಾದಂತಹ ಗುರುಗಳ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಚಂದ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ನೋಡಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು. ಹಾಗೆ ಹಠಮಾರಿತನವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡ್ರೆ ಈ ದಿನ ಸಂತೋಷವಾಗಿರ್ತೀರಿ, ಇಲ್ಲ ನಿಮ್ಮ ಸ್ವಭಾವವನ್ನೇ ಈ ಸಂದರ್ಭದಲ್ಲಿ ಮುಂದುವರಿಸಿದರೆ ಸ್ವಲ್ಪ ಹೊಂದಾಣಿಕೆಗೆ ಕಷ್ಟವಾಗುತ್ತೆ, ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ಯಥಾಸ್ಥಿತಿಯನ್ನು ಮುಂದುವರಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಕೊಡು ಕೊಳ್ಳುವಿಕೆಯ ಅಗತ್ಯ ಈ ದಿನ ಕಾಣಿಸ್ತಾ ಇದೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ, ಹಾಗಾಗಿ ನಿಮ್ಮಲ್ಲಿರುವಂಥದ್ದನ್ನು ಬೇರೆಯವರಿಗೆ ಕೊಟ್ಟಾಗ ಅವರಲ್ಲಿರುವಂಥದ್ದನ್ನು ನೀವು ಪಡ್ಕೊಳ್ಬಹುದು. ಇದು ಯಾವುದೇ ವಿಚಾರ ಯಾವುದೇ ಅಂಶದ ಬಗ್ಗೆ ಆದರೂ ಕೂಡ ಅಂಥ ಒಂದು ವ್ಯವಸ್ಥೆ ಈ ದಿನ ನಿಮ್ಮಿಂದ ಪ್ರಾರಂಭ ಆಗುವಂಥದ್ದಾಗತ್ತೆ. ಆದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಯಾವುದೇ ಸಂದರ್ಭಕ್ಕೂ ಕೂಡ ಭಾವನೆಗೆ ದಾಸರಾಗಬೇಡಿ, ಅಂದರೆ ನಿಮ್ಮ ಭಾವನೆಗಳು ನಿಮ್ಮನ್ನು ಆಳಬಾರದು, ಆ ರೀತಿಯಲ್ಲಿ ನೀವು ನೋಡಿಕೊಳ್ಬೇಕು. ಇಲ್ಲಾಂತ ಹೇಳಿದ್ರೆ ಆ ಭಾವನೆಗಳಿಗಾಗಿ ಸ್ವಲ್ಪ ಬೆಲೆ ತೆರುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಪ್ರಯಾಣ ಸೌಖ್ಯ ಕಡಿಮೆ ಇರೋದರಿಂದ ಪ್ರಯಾಣದಲ್ಲಿ ಕೂಡ ಪ್ರಯಾಣ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಗಮನವನ್ನು ಅರಿಸಬೇಕಾಗತ್ತೆ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀರಿ, ಆದರೆ ಕೆಲವೊಮ್ಮೆ ಸಫಲ ಕೆಲವೊಮ್ಮೆ ವಿಫಲ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ಯೋಚನೆಗಳೇನಿದೆ ಅದು ಧನಾತ್ಮಕವಾಗಿದ್ದರೆ ಹೆಚ್ಚಿನ ಕೆಲಸ ಕಾರ್ಯಗಳು ನಿಮ್ಮಂತೆ ಆಗತ್ತೆ. ಜೊತೆಗೆ ಉದ್ಯೋಗದಲ್ಲಿ ನೋಡಿ ಕೆಲವು ಒತ್ತಡಗಳಿರುವಂಥದ್ದು, ಉದ್ಯೋಗವೇ ಬೇಡ ಅನ್ನುವಂಥ ಸ್ಥಿತಿಗೆ ಬರಬಹುದು ಕೆಲವರು, ಆದರೂ ಕೂಡ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಮುಂದುವರಿಸುವಂಥದ್ದು ಅಥವಾ ಬಿಡುವಂಥದ್ದು, ಒಟ್ಟಾರೆ ತೀರ್ಮಾನ ನಿಮ್ಮ ಕುಟುಂಬದಲ್ಲಿರುವಂಥ ಸಹಸದಸ್ಯರ ಸಹಮತದೊಂದಿಗೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಅನಾರೋಗ್ಯದಿಂದ ಗುಣಮುಖ ಆಗುವಂತಹ ಸಾಧ್ಯತೆ ಇದೆ, ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟು. ಹಾಗೆ ಮಿತ್ರರಲ್ಲಿ ಮನಸ್ತಾಪ ಉಂಟಾಗುವಂಥದ್ದು, ತುಂಬ ಬೇಕಾದಂತಹ ಸ್ನೇಹಿತರ ಜೊತೆ ಏನೋ ಸಣ್ಣ ಪುಟ್ಟ ಮಾತಿಗೆ ಮಾತು ಬೆಳೆಸುವಂಥದ್ದು, ಒಟ್ಟಾರೆ ಮನಸ್ತಾಪಗಳಾಗಿ ತಾತ್ಕಾಲಿಕವಾಗಿ ಅವರ ನಿಮ್ಮ ಸಂಬಂಧ ಕಡಿದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ಇದು ಉತ್ತಮವಾದಂತಹ ಕಾರಣ ಅಲ್ಲ ಯಾವುದೇ ವಿಚಾರಕ್ಕೆ, ಮನಸ್ಸಿನ ಸಂತೋಷಕ್ಕಾಗಲಿ ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಬಯಸುವಂತಹ ಸಹಾಯ ಸಹಕಾರಗಳಿಗಾಗಲಿ. ಆದಷ್ಟು ಇದನ್ನು ಉಪಶಮನ ಮಾಡಿ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ಜಾಣತನ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳುವಂಥದ್ದು. ಹಾಗೆ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ, ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ, ಅದೃಷ್ಟದ ಬಣ್ಣ ಕೇಸರಿ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಚಂದ್ರ ಲಾಭ ಸ್ಥಾನದಲ್ಲಿರೋದ್ರಿಂದ ಉತ್ತಮವಾದಂಥ ಲಾಭ ಈ ದಿನ ಇದೆ. ಲಾಭ ಹಣಕಾಸಿನ ರೂಪದಲ್ಲೇ ಅಲ್ಲ, ಬೇರೆ ಬೇರೆ ರೂಪಗಳಲ್ಲೂ ಲಾಭ ಬರುವಂಥದ್ದು. ತುಂಬ ಸಂತೋಷ ಉಂಟಾದರೆ, ಸುಖವಾಗಿದ್ದರೆ, ಹೊತ್ತಿಗೆ ಹೊತ್ತಿಗೆ ಊಟ ಸಿಕ್ಕಿದ್ರೆ, ಆರೋಗ್ಯದಿಂದಿದ್ದರೆ ಅದು ಕೂಡ ಲಾಭವೇ. ಅಂಥ ಲಾಭಗಳು ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸರಿಯಾದಂಥ ಹೊಸ ದಾರಿ ಕಂಡುಕೊಳ್ತೀರಿ ಈ ದಿನ.
ಹಾಗಾಗಿ ನಿಮ್ಮ ನೈಪುಣ್ಯ, ನಿಮ್ಮ ಸ್ಕಿಲ್ಗೆ, ನಿಮ್ಮ ಒಂದು ಡೆಡಿಕೇಷನ್ಗೆ ಉತ್ತಮವಾದಂತಹ ಒಂದು ಉದ್ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ ಅಥವಾ ಒಂದು ಸನ್ನಿವೇಶ ನಿಮಗೆ ಸೃಷ್ಟಿಯಾಗುತ್ತೆ ಈ ದಿನದಲ್ಲಿ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನೋಡಿ, ನಿಮ್ಮ ಪ್ರಯತ್ನಗಳಿಗೆ ಮೇಲಧಿಕಾರಿಗಳು ಸಂತುಷ್ಟರಾಗ್ತಾರೆ, ಅವರಿಂದ ಒಳ್ಳೆಯ ಶ್ಲಾಘನೆಯನ್ನು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಿ. ಹಾಗೆ ಅಹಿತಕರ ಘಟನೆಗಳು ನಿಮ್ಮ ಏಕಾಗ್ರತೆಗೆ ಭಂಗ ತರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಂತಹ ಘಟನೆಗಳನ್ನು ಆದಷ್ಟು ಉಪಶಮನ ಮಾಡಿಕೊಳ್ಳುವಂಥದ್ದು ಅಥವಾ ಆ ಘಟನೆಗಳಲ್ಲಿ ಭಾಗಿಗಳಾಗದೆ ಇರುವಂಥದ್ದು ಇನ್ನೂ ಉತ್ತಮ. ಜೊತೆಗೆ ಈ ದಿನ ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡಿ. ನಿಮ್ಮ ಮಾತನ್ನಾಗಲಿ, ನಿಮ್ಮ ಆಲೋಚನೆಯನ್ನಾಗಲಿ ಸ್ವಲ್ಪ ಚೌಕಟ್ಟಿನೊಳಗೆ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಜಠರ ಮತ್ತು ಕಣ್ಣುಗಳ ಸಮಸ್ಯೆ ಕೆಲವರಿಗೆ ಕಾಡಬಹುದು. ಹಾಗಾಗಿ ಇದು ಮೇಜರ್ ಅಲ್ಲ, ಆದರೂ ಕೂಡ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥ ಒಂದು ಆರೋಗ್ಯ ಸಮಸ್ಯೆ, ಸ್ವಲ್ಪ ವೈದ್ಯರನ್ನು ಕಾಣುವಂಥದ್ದು ಉತ್ತಮ. ಇನ್ನು ಆರ್ಥಿಕ ಅಭಿವೃದ್ಧಿ ಪ್ರಯಾಣದಿಂದ ನಿಮಗೆ ಸಿಕ್ಕತ್ತೆ ಅನ್ನುವಂಥ ಒಂದು ನೋಷನ್ ಇದೆ. ಆದರೆ ಈ ಸಂದರ್ಭದಲ್ಲಿ ಪ್ರಯಾಣ ಸೌಖ್ಯ ಅದ್ಭುತವಾಗಿದೆ, ಒಳ್ಳೆಯ ಲಾಭವನ್ನು ಮಾಡಿಕೊಳ್ತೀರಿ, ಹಾಗೆ ಉದ್ದೇಶಿತ ಕಾರ್ಯಗಳು ಕೂಡ ಈಡೇರುತ್ತೆ. ಇನ್ನು ಮಿತ್ರರಿಂದ ತುಂಬ ಅನುಕೂಲತೆಗಳು ಉಂಟಾಗುವಂಥ ದಿನ. ಕೃಷಿಕರಿಗೆ ಅನುಕೂಲ, ತೋಟಗಾರಿಕೆ ಹೈನುಗಾರಿಕೆ ಮಾಡ್ತಾ ಇರುವಂಥವ್ರಿಗೆ ಅನುಕೂಲ, ಒಟ್ಟಾಗಿ ಭೂಮಿಯನ್ನು ನಂಬಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಈ ದಿನ ವಿಶೇಷವಾದಂತಹ ಪ್ರತಿಫಲ ಸಿಕ್ಕತ್ತೆ. ಇನ್ನು ನಿಮ್ಮ ಕೆಲವು ಸಮಸ್ಯೆಗಳಿಗೆ ಹಿರಿಯರಿಂದ ಉಪದೇಶವನ್ನು ಪಡ್ಕೊಳ್ತೀರಿ. ಇದು ಅವರು ನೀಡುವಂತಹ ಮುಂದಾಲೋಚನೆಯ ಒಂದು ಮಾರ್ಗಸೂಚಿ. ಆ ಮುಂದಾಲೋಚನೆ ಅನ್ನುವಂಥದ್ದು ಇದ್ದಾಗಲೇ ಕೆಲವು ಸಮಸ್ಯೆಗಳನ್ನು ನೀವು ಊಹೆ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ, ಇಂಥ ಜಾಗದಲ್ಲಿ ಇಂಥ ಸಮಸ್ಯೆ ಇದೆ ಅಂಥೇಳಿ. ಹಾಗಾಗಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿಕ್ಕೆ ಇದು ಕೂಡ ಒಂದು ವಿಷನ್ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೋಡಿ, ಮೃಷ್ಟಾನ್ನ ಭೋಜನ ಸಿಕ್ಕುವಂಥದ್ದು, ರತ್ನಾಭರಣಗಳನ್ನು ಕೊಳ್ಳುವಂತಹ ಯೋಗ ಇದೆ. ಹಾಗೆ ಒಳ್ಳೆಯ ಸ್ನೇಹಿತರನ್ನು, ಹೊಸ ಸ್ನೇಹಿತರನ್ನು ಈ ದಿನ ಸಂಪಾದನೆ ಮಾಡಿಕೊಳ್ತೀರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಆದಿತ್ಯ ಹೃದಯವನ್ನು ಪಠನೆ ಮಾಡಿ. ಅತ್ಯುತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲಿ ಚಾಲೆಂಜಿಂಗ್ ಆಗಿರುವಂತಹ ಕೆಲಸಗಳು ಬರ್ಬೋದು, ಅಥವಾ ನಿಮಗೆ ಇಷ್ಟವಾಗಿರುವಂತಹ ಕೆಲಸಗಳು ಬರ್ಬೋದು. ಹಾಗೆ ಕೆಲವು ಸಾಧನೆ ಮಾಡಿ ತೋರಿಸ್ಲಿಕ್ಕಾಗಿಯೇ ಕೆಲಸಗಳು ಬರುವಂಥದ್ದು. ಹಾಗಾಗಿ ನಿಮ್ಮತನವನ್ನು, ನಿಮ್ಮಲ್ಲಿರುವಂಥ ಒಂದು ಪೊಟೆನ್ಷಿಯನ್ನು ತೋರಿಸ್ಲಿಕ್ಕೆ ಉತ್ತಮವಾದಂಥ ಅವಕಾಶ ಈ ದಿನ ಸಿಕ್ಕತ್ತೆ. ನೀವು ಯಾರು ಅನ್ನೋಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಈ ದಿನ ಒಂದು ವೇದಿಕೆ ಸಿದ್ಧವಾಗುವಂಥದ್ದು. ಹಾಗೆ ಹೊಸ ಪರಿಚಯ ಆಗುವಂಥವರ ಜೊತೆ ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಅದರಲ್ಲೂ ಹಣಕಾಸಿನ ಒಂದು ಬಂಡವಾಳ ಹಾಕುವಂಥದ್ದು, ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಈ ರೀತಿಯ ವಿಚಾರಗಳನ್ನು ಅಪರಿಚಿತರು ಅಂತ ಯಾರಿದ್ದಾರೋ ಅಂಥವರ ಜೊತೆ ಮಾಡಬೇಡಿ. ಹಾಗೆ ನಿಮ್ಮ ಜಾಣ್ಮೆ ನಿಮ್ಮ ಕೈಯಲ್ಲಿರಬೇಕು, ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ಯಾವುದಾದರೂ ಕೂಡ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದರೆ, ಅದರಲ್ಲೂ ಕೆಟ್ಟ ಹವ್ಯಾಸಗಳು ಅಥವಾ ವೃಥ ಖರ್ಚಾಗುವಂತಹ ಹವ್ಯಾಸಗಳು, ಸಮಯವನ್ನು ಕಿಲ್ ಮಾಡುವಂತಹ ಹವ್ಯಾಸಗಳಿದ್ದರೆ ಅದನ್ನು ಮಾರ್ಪಡಿಸ್ಕೊಳ್ಳಿ. ಹಾಗಾಗಿ ಹವ್ಯಾಸಗಳಿರಲಿ, ಆದರೆ ಅದರಲ್ಲೂ ಕೂಡ ಕೆಟ್ಟದ್ದಾವುದು ಒಳ್ಳೆಯದ್ಯಾವುದು ಅನ್ನುವಂಥ ನಿಷ್ಕರ್ಷ ಮಾಡುವಂಥ ಪ್ರಬುದ್ಧತೆ ಈ ದಿನ ನಿಮಗೆ ಬರಬೇಕಾಗಿದೆ. ಅದಕ್ಕಾಗಿ ಒಂದು ಪ್ರಯತ್ನವನ್ನು ಕೂಡ ಪಡ್ತೀರಿ. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ಅನವಶ್ಯಕವಾದಂಥ ಖರ್ಚುಗಳನ್ನು ತಪ್ಪಿಸ್ಕೊಳ್ಳ್ರೆ ಉತ್ತಮ. ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಹೊಸ ಅವಕಾಶಗಳು ಒದಗಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಕೂಡ ಹೊಸ ಅವಕಾಶಗಳಿದೆ. ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಉತ್ತಮವಾದಂತಹ ಫಲ ನಿಮಗೆ ನೀವೇ ದೊರಕಿಸಿಕೊಂಡಂತ ಆಗತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳಿದ್ದರೂ ಕೂಡ ನಿಭಾಯಿಸ್ತೀರಿ. ಸ್ವಂತ ವ್ಯವಹಾರದಲ್ಲಿ ಯಶಸ್ಸಿದೆ, ಆದರೆ ಆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿಯಾಗಬೇಕು. ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಭವಿಷ್ಯದಲ್ಲಿ ಅಪನಂಬಿಕೆಗಳು ಮೂಡುವಂಥದ್ದು, ಏನೋ ಒಂದು ರೀತಿಯಲ್ಲಿ ಅಪನಂಬಿಕೆ ಬಂದಾಗ ಕೆಲವರ ತೀರ್ಮಾನಗಳಿಗೆ, ಕೆಲವು ಭಾವನೆಗಳಿಗೆ ಧಕ್ಕೆ ಉಂಟಾಗುವಂಥದ್ದಿದೆ. ಇನ್ನು ಅನಿರೀಕ್ಷಿತವಾಗಿ ಲಾಭ ಉಂಟಾಗುವಂತಹ ದಿನ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಕುಲದೇವರ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳಿ. ವಿಶೇಷವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು,
ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕಾದಂತಹ ದಿನ. ಯಾವುದೇ ವಿಷಯದಲ್ಲಾದರೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಜಾಸ್ತಿ ಮಾಡ್ಕೊಳ್ಬೇಡಿ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನುವಂಥದ್ದು ಇದೆ. ನೀವು ಮಾಡುವಂತಹ ಊಟದ ಬಗ್ಗೆ ಆಗಲಿ, ಮಾತಾಡುವಂತಹ ವಿಷಯದ ಬಗ್ಗೆ ಆಗಲಿ, ಅಥವಾ ಓಡಾಟದ ಬಗ್ಗೆ ಆಗಲಿ, ಒಬ್ಬರಿಗೆ ಸಹಾಯ ಮಾಡೋ ಬಗ್ಗೆ ಆಗಲಿ, ನೀವು ಸಹಾಯವನ್ನು ಪಡ್ಕೊಳ್ಳೋವಂಥದ್ರ ಬಗ್ಗೆ ಆಗಲಿ ಒಂದು ಲಿಮಿಟ್ ಅನ್ನುವಂಥದ್ದು ಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಲಿಮಿಟನ್ನು ಬಿಟ್ಟು ಮುಂದಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಸ್ನೇಹಿತರೊಂದಿಗೆ ತುಂಬ ಸಂಯಮದಿಂದ ವರ್ತನೆ ಮಾಡುವಂತಹ ಸಂದರ್ಭ ಇದೆ. ಏಕೆಂದರೆ ಅವರ ನಿಮ್ಮ ಸಂಬಂಧ ಹಳಸಾಗುವಂಥದ್ದು ನಿಮ್ಮ ಮಾತಿನ ವೈಖರಿಯ ಮೂಲಕವೇ. ಹಾಗಾಗಿ ಮಾತನ್ನು ಬಹಳ ಮೃದುವಾಗಿ ಆಡಬೇಕಾಗತ್ತೆ. ಇನ್ನು ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಆಗದಂತೆ ನೋಡಿಕೊಳ್ಬೇಕು. ಏಕೆಂದರೆ ಇಲ್ಲೂ ಕೂಡ ಡಿಸಿಡೆಂಟ್ಸ್ ಜಾಸ್ತಿ ಆಗುವಂಥದ್ದು, ಭಿನ್ನಾಭಿಪ್ರಾಯ ಅದು ಜಾಸ್ತಿ ಆಗಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಇನ್ನು ಯಾವುದೇ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭಾಂಶ ಬಂದೇ ಬರುತ್ತೆ ಅನ್ನುವಂಥ ಅತಿಯಾದ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಸಾಧಾರಣ ಫಲ ಇರುವಂಥದ್ದು, ಕೆಲವರಿಗೆ ಸಂಜೆಯ ನಂತರದಲ್ಲಿ ಲಾಭಾಂಶ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಸ್ತ್ರೀಯರು ಸಣ್ಣ ವಿಷಯಗಳನ್ನು ವಿಪರೀತಕ್ಕೆ ಎಳೆಯದೆ ಸರಿದೂಗಿಸಿಕೊಂಡು ಹೋಗಬೇಕು. ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು, ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ನಿಮ್ಮ ಮೂಗಿನ ನೇರಕ್ಕೆ ಇದೇ ನಡೀಲಿ ಅಂತ ಹೇಳಿ ಚೌಕಟ್ಟು ಹಾಕುವಂಥದ್ದು ಈ ಸಂದರ್ಭದಲ್ಲಿ ಸಲ್ಲಲ್ಲ. ಇನ್ನು ವಿಶೇಷವಾಗಿ ನೀವು ಮಾಡಬೇಕಾಗಿರುವಂಥದ್ದು, ದಾಂಪತ್ಯದಲ್ಲಿ ಏನಾದರೂ ಮನಸ್ತಾಪಗಳೇನಾದರೂ ಇದ್ದರೆ ಅಥವಾ ಒಂದು ಅಭಿಪ್ರಾಯ ಭೇದಗಳೇನಾದರೂ ಇದ್ದರೆ, ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋವಂಥದ್ದು ಏನಾದರೂ ಇದ್ದರೆ ಆದಷ್ಟು ಬೇಗ ಅದನ್ನು ಸರಿ ಮಾಡಿಕೊಳ್ಳಿ. ಇನ್ನು ಕೆಲಸಗಾರರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂತಹ ದಿನ. ನೀವು ಸರಿ ಇದ್ದೀರಿ, ನಿಮ್ಮ ಮೇಲಧಿಕಾರಿಗಳು ಸರಿ ಇದ್ದಾರೆ, ಅದೇ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಇದೆ. ಇನ್ನು ಹೆಣ್ಣು ಮಕ್ಕಳ ಜೀವನದ ಚಿಂತೆ ಕೆಲವರಿಗೆ ಕಾಡುವಂಥದ್ದು. ಅವರ ಓದು, ವಿದ್ಯಾಭ್ಯಾಸ, ಅವರ ವಿವಾಹ, ಅವರ ಸಂತಾನ, ಒಟ್ಟಾರೆ ಅವರ ಭವಿಷ್ಯವನ್ನು ಹೇಗೆ ಸೆಟ್ಲ್ ಮಾಡೋದು ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡ್ಬೋದು. ಆದರೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಎಲ್ಲದಕ್ಕೂ ಉತ್ತರ ನಿಮ್ಮಲ್ಲಿಲ್ಲ, ಬೇರೆ ಬೇರೆ ರೂಪದಲ್ಲಿದೆ, ಬೇರೆ ಬೇರೆಯವರ ಬಳಿ ಇದೆ, ಒಂದು ಟೀಮ್ ವರ್ಕಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇವನ್ನೆಲ್ಲ ಆಲೋಚನೆ ಮಾಡಿ ಈ ದಿನದಂದು ನಿಮ್ಮ ಪಾಲಿಗೆ ಬಂದಷ್ಟು ಕೆಲಸಗಳನ್ನು ಮಾತ್ರ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿ. ಇನ್ನು ಮೋಸ ವಂಚನೆಗೇನಾದರೂ ಒಳಪಡಿಸುವಂತಹ ಸಾಧ್ಯತೆ ಇದೆ, ಖರೀದಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಎಚ್ಚರಿಕೆ. ಈ ದಿನದ ವಿಶೇಷ ಅಂತ ಹೇಳಿದ್ರೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಹಾಗೆ ಗೋಗ್ರಾಸವನ್ನು ಕೊಟ್ಟು ಬನ್ನಿ. ಸ್ವಲ್ಪ ಅಕ್ಕಿ ಬೆಲ್ಲವನ್ನು ಗೋವಿಗೆ ತಿನ್ನಿಸೋದ್ರಿಂದ ಉತ್ತಮವಾದಂಥ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ. ಯಾವುದೇ ದೋಷ ಇದ್ದರೂ ಕೂಡ ಅದು ಉಪಶಮನ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ಮಿಶ್ರಫಲದ ಯೋಗ ಇರುವಂಥದ್ದು. ಹಾಗಾಗಿ ನಿಮಗೆ ತೃಪ್ತಿ, ನಿಮಗೆ ಸಂತೋಷ ಎಲ್ಲಿ ದೊರೆಯುತ್ತೆ, ಹೇಗೆ ದೊರೆಯುತ್ತೆ ಅನ್ನುವಂಥದ್ದನ್ನು ಮೊದಲು ಗುರುತಿಸ್ಕೊಳ್ಬೇಕು. ನಿಮ್ಮ ಸ್ವಂತ ಕೆಲಸಗಳನ್ನು ಮಾಡೋದ್ರಿಂದ ಸಿಕ್ಕತ್ತ ನಿಮಗೆ ಇಲ್ಲಿ ತೃಪ್ತಿಯಾಗಲಿ ಸಂತೋಷವಾಗಲಿ, ಅಥವಾ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕತ್ತ? ನಿಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡೋದರಿಂದ, ಪ್ರದರ್ಶನ ಮಾಡೋದರಿಂದ ತೃಪ್ತಿ ಸಿಕ್ಕತ್ತ? ಈ ರೀತಿಯ ಬಾಪ್ತುಗಳಿಗೆ ಯಾವ ಯಾವಲ್ಲಿ ನಿಮಗೆ ತೃಪ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥವರು, ನಿಮಗೆ ಸಹಾಯ ಸಹಕಾರಗಳನ್ನು ನೀಡುವಂಥ ಸ್ನೇಹಿತರನ್ನು ಈ ದಿನ ಆರಿಸ್ಕೊಳ್ಳಿ. ಅಂತಹ ಅಧಿಕಾರ ಇದೆ, ಅವಕಾಶ ಇದೆ, ಆಯ್ಕೆ ಇದೆ. ಹಾಗಾಗಿ ಅದರಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಅಭಿಪ್ರಾಯ ತಿಳಿಸುವಲ್ಲಿ ಯಾವುದೇ ಆತುರವನ್ನು ಮಾಡಿಕೊಳ್ಬೇಡಿ. ಜನ ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು, ಹೇಗಿದ್ದೀರಿ, ನಿಮ್ಮ ತೀರ್ಮಾನ ಹೇಳಿ ಅಂತ, ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ವ್ಯಾಪಾರದ ಸಲುವಾಗಿ ಪ್ರಯಾಣ ಸಾಧ್ಯತೆ ಇದೆ, ಪ್ರಯಾಣ ಸೌಖ್ಯ ನಿಮಗೆ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ಆರೋಗ್ಯದ ಕಡೆ ಈಗಾಗಲೇ ಗಮನ ಕೊಡ್ತಾ ಇರೋದರಿಂದ ಹೆಚ್ಚಿನ ವಿಚಾರದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಯ್ಕೊಳ್ಬೇಕು. ಹಾಗೆ ಪ್ರಯಾಣ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಬೇಕು. ಇನ್ನು ಶತ್ರು ಕಾಟ ಹೆಚ್ಚಾಗುವಂಥದ್ದು, ಸಾಲಬಾಧೆ ಕಾಡುವಂಥದ್ದು, ಕೆಲವರಿಗೆ ವಿಪರೀತ ಸಾಲ ಇದ್ದಾಗ ಹೇಗೆ ಮಾಡಬೇಕು ಅನ್ನುವಂಥದ್ದೇ ಸ್ವಲ್ಪ ಕಷ್ಟವಾಗುತ್ತೆ, ಜಾಗ್ರತೆ. ಇನ್ನು
ಕೆಲಸಗಾರರಿಂದ ಅಲ್ಪ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಇನ್ನು ನಿಮ್ಮ ಸಂಗಾತಿಯಿಂದ ಲಾಭ ಇದೆ. ನಿಮ್ಮ ಪ್ರೀತಿ ಪಾತ್ರರಿಂದ ಈ ದಿನ ವಿಶೇಷವಾಗಿ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಪಾಲುದಾರಿಕೆಯಲ್ಲಿ ಅನುಕೂಲ ಇರುವಂತಹ ದಿನ. ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿದೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಂದ್ರ ಕಳತ್ರ ಸ್ಥಾನದಲ್ಲಿರುವಂತಹ ಸಂದರ್ಭ. ಹಾಗಾಗಿ ಕೌಟುಂಬಿಕ ಸೌಖ್ಯ ಚೆನ್ನಾಗಿದೆ. ಕುಟುಂಬದಲ್ಲಿ ಇರುವಂತಹ ಸದಸ್ಯರ ಜೊತೆ ಈ ದಿನ ತುಂಬ ಹೊಂದಾಣಿಕೆಯಿಂದ ಹೋಗ್ತೀರಿ. ಹಾಗೆ ಈ ದಿನದಲ್ಲಿ ನೋಡಿ, ವಿಶೇಷವಾಗಿ ನಿಮ್ಮ ಮಾತಿಗೆ ಬೆಲೆ ಇರುವಂಥದ್ದು. ಹಾಗಾಗಿ ಮಾತನ್ನು ಬಹಳ ತೂಕದ ರೂಪದಲ್ಲಿ ಆಡಬೇಕಾಗತ್ತೆ ನೀವು. ಇನ್ನು ನಿಂತು ಹೋಗಿದ್ದಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ. ಇನ್ನು ಸಮಾಜದಲ್ಲಿ ಪ್ರತಿಷ್ಠಿತರೊಂದಿಗೆ ಒಡನಾಟ ಇರುವಂಥದ್ದು, ಗಣ್ಯರು ಭೇಟಿಯಾಗುವಂಥದ್ದು. ಹಾಗಾಗಿ ಅವರ ಜೊತೆ ಈ ಸಂದರ್ಭದಲ್ಲಿ ಸ್ವಲ್ಪ ಓಡಾಟ ಕೂಡ ನಿಮಗೆ ಇರುವಂಥದ್ದಾಗತ್ತೆ. ಇನ್ನು ವಿಶೇಷವಾಗಿ ಧಾರ್ಮಿಕ ಸಮಾರಂಭಗಳು ನಡೆಯುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಇದರ ಬಗ್ಗೆ ಒಂದು ಪೂರ್ವ ಸಿದ್ಧತೆಯೋ ಮಾತುಕತೆಯೋ ಚರ್ಚೆಯೋ ಈ ದಿನ ಪ್ರಾರಂಭ ಆಗುತ್ತೆ. ಹಾಗೆ ಹಣಕಾಸಿನ ಯೋಜನೆಗಳಿಗೆ ಸ್ವಲ್ಪ ಒತ್ತನ್ನು ಕೊಡಬೇಕಾಗತ್ತೆ. ಇನ್ನು ನಿಮ್ಮ ದುಡಿಮೆ, ನಿಮ್ಮ ಉಳಿತಾಯ, ಹಾಗೆ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ಆಗಲಿ ಅಥವಾ ಸೇವೆಗಳ ಬಗ್ಗೆ ಆಗಲಿ ಈ ದಿನ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕು. ಇನ್ನು ಪ್ರೀತಿ ಪ್ರೇಮದ ಮನಸ್ಸು ಈ ದಿನ ಇದೆ, ಬಹಳ ವಿಶೇಷ ಇದು. ಹಾಗಾಗಿ ಪ್ರೇಮಿಗಳಿಗೆ, ಪ್ರೀತಿ ಪಾತ್ರರಿಗೆ ತುಂಬ ಅದ್ಭುತವಾದಂತಹ ದಿನ. ನಿಮ್ಮ ಕನಸು ನನಸಾಗುವಂಥದ್ದು, ಹಾಗೆ ನಿಮ್ಮ ಮಾತು ಕೂಡ ಅವರಿಗೆ ಇಷ್ಟ ಆಗುತ್ತೆ. ಅವರ ಒಂದು ಪ್ರೆಸೆನ್ಸೇ ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿಯಲ್ಲಿ ಈ ಸಂದರ್ಭ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ವಿಶೇಷವಾಗಿರ್ತೀರಿ, ಚೆನ್ನಾಗಿರ್ತೀರಿ. ಇನ್ನು ಮಕ್ಕಳ ನಡವಳಿಕೆ ನಿಮಗೆ ಖುಷಿಯನ್ನು ತರುತ್ತೆ. ಹಾಗೆ ಉದ್ಯೋಗದಲ್ಲಿ ನೋಡಿ, ಕೆಲವರಿಗೆ ಅನುಕೂಲ, ಕೆಲವರಿಗೆ ಅನಾನುಕೂಲ ಆಗುವಂಥದ್ದು. ಹಾಗಾಗಿ ಅನಾನುಕೂಲವನ್ನು ಅನುಕೂಲವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಸುಲಭ ಈ ದಿನದಲ್ಲಿ, ಅಂತಹ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಶುಭ ಕಾರ್ಯದ ಚಿಂತೆ ಮೂಡುವಂಥದ್ದು. ಹಾಗೆ ನಿಮಗೆ ಬೇಕಾದಂತಹ ಹಣಕಾಸಿನ ನೆರವನ್ನು ಯಾರೋ ಒಬ್ಬರು, ಒಂದು ಸಂಘ ಸಂಸ್ಥೆಯೋ ಬ್ಯಾಂಕೋ, ಅದನ್ನು ಆ ವಿಚಾರವನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಯಾವುದೇ ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರೇರೇಪಣೆಯಾಗಿ ನಿಲ್ಲುವಂಥದ್ದು ಇದು. ಇನ್ನು ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ದತ್ತಾತ್ರೇಯ ಸ್ತೋತ್ರವನ್ನು ಪಠನೆ ಮಾಡಿ. ನಿಮಗೆ ಇಷ್ಟವಾಗಿರುವಂತಹ ಗುರುಗಳ ದರ್ಶನ ಮಾಡಿ ಬನ್ನಿ. ತುಂಬ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಆರರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಆರೋಗ್ಯ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಆರೋಗ್ಯ ಈ ದಿನ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಬಹಳ ಮುಖ್ಯ ಬೇಕಾಗಿರುವಂಥದ್ದು ಆರೋಗ್ಯವಂತವಾದಂತಹ ದೇಹ ಮತ್ತು ಮನಸ್ಸು, ಎರಡೂ ಕೂಡ ಈ ದಿನ ಅವೈಲಬಿಲಿಟಿ ಇದೆ. ಹಾಗೆ ಕೆಲವು ವಿಶೇಷವಾದಂತಹ ತೀರ್ಮಾನಗಳನ್ನು ಮಾಡುವಂತಹ ಸಂದರ್ಭ ಇದು. ಹಾಗೆ ಚರಾಸ್ತಿ ಅಂದರೆ ಒಂದು ವಾಹನದಿಂದ ಅನುಕೂಲ ಉಂಟಾಗುವಂತಹ ಸಂದರ್ಭ ಇದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ ಮಕ್ಕಳಿಗೆ. ಹಾಗಾಗಿ ಓದನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಪ್ರಯಾಣದ ಸಂದರ್ಭ ಕೂಡ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಇನ್ನು ಶಕ್ತಿ ದೇವತೆಯ ದರ್ಶನವನ್ನು ಮಾಡೋದರಿಂದ, ಶಕ್ತಿ ದೇವತೆಗೆ ಈ ದಿನ ಪೂಜೆ ಪುನಸ್ಕಾರಗಳನ್ನು ಆರಾಧನೆಯನ್ನು ಮಾಡೋದರಿಂದ ಉತ್ತಮವಾದಂತಹ ಫಲ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಆರ್ಥಿಕ ಪ್ರಗತಿಯ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು ಈ ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು ನಿಮ್ಮ ಇನ್ಕಮಿಂಗ್ ಔಟ್ ಗೋಯಿಂಗ್, ಅಂದರೆ ಆದಾಯ ವ್ಯಯಾದಿಗಳು ಸ್ವಲ್ಪ ಸಮತೋಲನ ಸ್ಥಿತಿಯಲ್ಲಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಅನಾನುಕೂಲವಾದಂತಹ ಪರಿಸ್ಥಿತಿಯಿಂದ ಕಂಗಾಲಾಗಬೇಡಿ, ಇದು ತಾತ್ಕಾಲಿಕವಾಗಿ ಆಗುವಂಥದ್ದು. ಹಾಗೆ ಯಾವುದೇ ಒಂದು ಶ್ರಮ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಈ ದಿನ ಅದು ತಾತ್ಕಾಲಿಕವಾಗಿರುತ್ತೆ. ನಾಳೆಯ ದಿನ ಅದೇ ಬದಲಾವಣೆ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು.
ಇನ್ನು ಕಷ್ಟಪಡದೆ ನಿಮ್ಮ ಇಷ್ಟ ಸಿಗಲಾರದು ಅನ್ನುವಂಥದ್ದನ್ನು ನೆನಪಿನಲ್ಲಿಡಿ. ಕೈ ಕೆಸರಾದರೆ ಬಾಯಿ ಮೊಸರು, ಈ ಒಂದನ್ನು ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಮಾತಿನ ಚಾತುರ್ಯದಿಂದ ವ್ಯಾಪಾರದಲ್ಲಿ ಪ್ರಗತಿ ಇರುವಂಥದ್ದು. ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರೆ, ಆದರೆ ಈ ಸಂದರ್ಭದಲ್ಲಿ ನೋಡಿ ನಿಮಗೆ ಲಾಭಾಂಶ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ಈ ದಿನದ ಪ್ರಯತ್ನ ಬಹಳ ಅದ್ಭುತ ಯಶಸ್ಸು ನಿಮಗೆ ಸಿಕ್ಕುವಂಥದ್ದು. ಅದರಲ್ಲೂ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರ ಉಪಶಮನ ಆಗುವಂಥದ್ದು. ಅಂಥವರು ಈ ಸಂದರ್ಭದಲ್ಲಿ ಯಾವುದೇ ಒಂದು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇಲ್ಲ. ಇನ್ನು ವಿಶೇಷವಾಗಿ ಆಹಾರ ವಿಹಾರಗಳಲ್ಲಿ ಒಂದು ಕಟ್ಟುನಿಟ್ಟಿನ ನಿಯಂತ್ರಣ ಅಗತ್ಯ ಇದೆ. ಅದಕ್ಕಾಗಿ ಒಂದು ಯೋಜನೆಯನ್ನು ಮಾಡುವಂಥದ್ದು, ಹಾಗೆ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡುವಂಥದ್ದು ಈ ದಿನ ಆಗುವಂಥದ್ದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿಯವರಿಗೆ ಈ ದಿನ ಎದುರಾಗುವಂತಹ ಕ್ಲಿಷ್ಟ ಸನ್ನಿವೇಶಗಳು, ಸ್ವಲ್ಪ ಕಷ್ಟದ ಸನ್ನಿವೇಶಗಳೇನಿದೆ, ಇದಕ್ಕಾಗಿ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಮುಖ್ಯ. ಕೆಲವು ವಿಷಯಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಬೇಕಾಗಿ ಬರಬಹುದು. ಇಷ್ಟ ಇಲ್ಲಾಂದರೂ ಕೆಲವು ಕೆಲಸಗಳನ್ನು ಮಾಡ್ತೀರಿ, ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಆದರೂ ಕೂಡ ಅನಿವಾರ್ಯ ಅದು. ಇನ್ನು ಕೆಲವು ವಿಚಾರಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರೆಸಿದ್ರೆ ಮುಂದಿನ ದಾರಿ ಸುಗಮವಾಗುತ್ತೆ. ಹಾಗೆ ಸ್ತ್ರೀಯರು ತಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಹಾಗೆ ವಿಶೇಷವಾಗಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಸ್ನೇಹಿತರಿಗೆ ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಈಗಾಗಲೇ ಒಂದು ಪ್ರಾಮಿಸ್ ಮಾಡಿದ್ದೀರಿ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಇನ್ನು ಸ್ಥಿರಾಸ್ತಿಯಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಉಂಟಾಗುವಂತಹ ದಿನ ಇದು. ಹಾಗಾಗಿ ಅಂತಹ ಒಂದು ಅನಾನುಕೂಲಕ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋಂಥದ್ದನ್ನು ಅಲ್ಲಿರುವಂತಹ ಎಕ್ಸ್ಪರ್ಟ್ಸ್ ಇದ್ದಾರೆ, ಅನುಭವಸ್ಥರಿದ್ದಾರೆ, ಅವರ ಜೊತೆಯಲ್ಲಿ ಕೂತು ಈ ಸಂದರ್ಭದಲ್ಲಿ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳಿ. ಇನ್ನು ನಿಮ್ಮ ತಂದೆಯವರಿಂದ ತುಂಬ ಅನುಕೂಲ ಪ್ರಾಪ್ತಿ ಉಂಟಾಗುವಂಥದ್ದು. ಹಾಗೆ ಶಕ್ತಿ ದೇವತೆಯ ದರ್ಶನವನ್ನು ಮಾಡೋದ್ರಿಂದ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ನೆರೆಹೊರೆಯವರೊಂದಿಗೆ ಮನಸ್ತಾಪಗಳಾದರೆ ಆದಷ್ಟು ಆ ಸೋಲಿನ ಕೀರ್ತಿ ಅಪಕೀರ್ತಿ ಇದು ನಿಮಗೆ ನೇರವಾಗಿ ತಟ್ಟುವಂಥದ್ದು. ಸ್ವಲ್ಪ ಹೊಂದಾಣಿಕೆಯಿಂದ ಈ ಸಂದರ್ಭದಲ್ಲಿ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಶ್ರಮ ಬೇಕು, ಒಂದು ಆಸಕ್ತಿ ಬೇಕು, ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕು. ಅದನ್ನು ರೂಢಿಸ್ಕೊಂಡ್ರೆ ಈ ದಿನದಲ್ಲಿ ಅದ್ಭುತವಾದಂತಹ ಒಂದು ವರಮಾನವನ್ನು ಗಳಿಸ್ಕೊಳ್ಳಿಕ್ಕೋ ಅಥವಾ ಒಂದು ವ್ಯಾಪಾರ ವ್ಯವಹಾರಗಳನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗತ್ತೆ. ಹಾಗೆ ಈ ದಿನ ಕುಟುಂಬದ ಸದಸ್ಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನಿಮಗೆ ಇಷ್ಟ ಇರುವಂತಹ ಗುರುಗಳ ದರ್ಶನವನ್ನು ಮಾಡಿ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ತುಲಾ 2, ಮೇಷ ಕನ್ಯಾ 3, ಕುಂಭ ಧನಸ್ಸು 4, ಸಿಂಹ 5, ವೃಶ್ಚಿಕ 6, ಮಿಥುನ 7, ಮಕರ 8, ವೃಷಭ ಮೀನ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.